ॐ गं गणपतये नमः श्रीगुरुभ्यो नमः हरिः ॐ नमस्कार ಪರಿಷಿತರಾಜನ ಮಗ ಜನಮೇಜಯ ರಾಜ ಈ ಜನಮೇಜಯನಿಗೆ ತನ್ನ ತಂದೆ ಪರಿಷಿತರಾಜನನ್ನ ಒಂದು ಸರ್ಪವು ಕಚ್ಚಿ ಅವರು ಸಾಯ್ತಾರೆ ಯಾರು ತಂದೆಯವರು ಪರಿಷಿತರು ಅಂತ ಗೊತ್ತಾಗತ್ತೆ. ಅದರಿಂದ ತನ್ನ ತಂದೆಯ ಸಾವಿಗೆ ಕಾರಣವಾಗಿದ್ದು ಒಂದು ಸರ್ಪ ಅಂತ ತಿಳಿದ ಮೇಲೆ ಜನಮೇಜಯ ರಾಜ ಏನ್ ಮಾಡ್ತಾನೆ, ಇಡೀ ಸರ್ಪ ಸಂಕುಲವನ್ನೇ ಸರ್ಪ ಸಂತತಿಯನ್ನೇ ನಾಶ ಮಾಡಬೇಕು ಅಂತ ನಿರ್ಧರಿಸಿ ಸರ್ಪಯಾಗವನ್ನ ಮಾಡ್ತಾನೆ. ಸರ್ಪಯಾಗವನ್ನ ಮಾಡುತ್ತಿರುವಾಗ ಅನೇಕ ಸರ್ಪಗಳು ಒಂದೊಂದೇ ಒಂದೊಂದೇ ಅನೇಕ ಸರ್ಪಗಳು ಬಂದು ಯಾಗದಲ್ಲಿ ಬೀಳ್ತವೆ. ಹೀಗಿರುವಾಗ ಕೆಲವು ಸರ್ಪಗಳು ಆಸ್ತಿಕ ಮುನಿಗಳನ್ನ ಪ್ರಾರ್ಥನೆ ಮಾಡುತ್ತವೆ, ರಕ್ಷಿಸಬೇಕು ಯಜ್ಞವನ್ನ ಸರ್ಪಯಾಗವನ್ನು ನಿಲ್ಲಿಸಿ ನಮ್ಮನ್ನು ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಸ್ತಿಕ ಮುನಿಗಳು ಸರ್ಪಯಾಗ ನಡೆಯುವ ಜಾಗಕ್ಕೆ ಬರ್ತಾರೆ. ಜನಮೇಜಯನ ಹತ್ರ ಮಾತಾಡ್ತಾರೆ, ಜನಮೇಜಯನನ್ನ ಪ್ರಸನ್ನಗೊಳಿಸ್ತಾರೆ. ಪ್ರಸನ್ನಗೊಂಡ ಜನಮೇಜಯ ಆಸ್ತಿಕ ಮುನಿಗಳನ್ನ ಏನನ್ನಾದರೂ ಕೇಳಿ ಅಂತ ಹೇಳ್ತಾನೆ. ಆಗ ಆಸ್ತಿಕ ಮುನಿಗಳು ಹೇಳ್ತಾರೆ, ಪ್ರಾಣಿ ಹಿಂಸೆ ಮಹಾಪಾಪ, ಈ ಸರ್ಪಯಾಗ ಮಹಾಪಾಪಕರವಾದದ್ದು, ಇದನ್ನ ಮಾಡಬೇಡ, ನಿಲ್ಲಿಸಿಬಿಡು ಅಂತ ಹೇಳ್ತಾರೆ. ಆಗ ಆಯ್ತೋ ಹಾಗೆ ಆಗಲಿ ಅಂತ ಹೇಳಿ ಆ ಸರ್ಪಯಾಗವನ್ನ ಅಲ್ಲಿಗೆ ನಿಲ್ಲಿಸ್ತಾನೆ ಜನಮೇಜಯ. ಹೀಗೆ ಸರ್ಪಯಾಗವನ್ನ ನಿಲ್ಲಿಸಿ ಉಳಿದ ಸರ್ಪಗಳನ್ನ ರಕ್ಷಿಸಿದಂತಹ ದಿನವೇ ನಾಗರ ಪಂಚಮಿ ಅಂತ ಹೇಳಿ ಜ್ಞಾನಿಗಳು ಹೇಳ್ತಾರೆ. ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ, ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನ ಮನ್ನಿಸಿ ಒಳ್ಳೇದು ಅಂತಾನೆ ಇದ್ರೆ ಒಳ್ಳೇದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.